ಅಂತ ಸಾಧವರ ಹೆಸರು ಇಟ್ಕೊಂಡು ಅಂತ ಒಂದು ಮುಚ್ಚಾಕಿಲ್ಲ ಕೆಲಸ ಮಾಡ್ತಾನ ಬಸವನಗೌಡ ಪಾಟೀಲ ಬಿಜಾಪುರ ಎಂ ಎಲ್ ಎ ಏನ್ರಿ ಬಸವಣ್ಣ ಅವ್ರ ಎಂತ ಹೆಸರು ಬಸವಣ್ಣ ಅವ್ರದ ಆ ಬಸವಣ್ಣ ಅವ್ರ ತತ್ವಕ್ಕೆ ಆ ಹೆಸರು ಎದಕ್ಕಾರ ಇಟ್ಕೊಂಡ ಅಂತ ಹುಚ್ಚ ನಾಯಿ ಅದ ಬಿಜಾಪುರ ನಾಯಿ ಎದಕ್ಕೆ ತಕ್ಕ ಉತ್ತರ ಇಲ್ಲ ನಾಳೆ ಏನೈತಲ್ಲ ಇಲೆಕ್ಷನ್ ದಾಗ ಕೊಡ್ತೀವಿ ಅದಕ್ಕೆ ಹೇಳ್ರಿ ಅದನ್ನ ಹುಚ್ಚ ನಾಯಿ ಬಡದಂಗ ಬಡಿತೀವಿ ಅನ್ನೋದನ್ನ ಅಲ್ರೆ ಕರ್ಸ್ರೆ ಸರ್ ಡಿಸಿ ಅವ್ರು ಕರ್ಸ್ರೆ ಇಲ್ಲ ಮನವಿ ಕೂಡ ಬಂದಿದೆ ಇಲ್ಲಿ ಏನ್ಗ ಸರ ಇಲ್ಲ ಟೂಬೆ ಇಲ್ಲಿ ಅಲ್ಪಸಂಖ್ಯಾತರಿಗೆ ಅಣ್ಣ ಆಗೈತ್ರಿ ಬಂದಿರು ಸರ್ ನಾವು ಅಲ್ಪಸಂಖ್ಯಾತರಿಗೆ ಅಣ್ಣ ಆಗೈತ ನಮ್ಮ ಮಕ್ಕಳಿಗೆ ಅಣ್ಣ ಆಗೈತ ಸರ್ ಅದಕ್ಕಾಗಿ ಬಂದಿ ನಾವು ನೀವು ಜಿಲ್ಲಾಧಿಕಾರಿ ಇಲ್ಲ ಅಂದ್ರೆ ಹೆಂಗ್ರಿ ಕರ್ಸ್ರೆ ಜಿಲ್ಲಾಧಿಕಾರಿ ಅವ್ರನ್ನ ಅಲ್ರಿ ಇಲ್ಲಿ ಕೇಳ್ತಾರೆ ನಾವು ಅದನ್ನ ಅವ್ರು ಬಿಜಾಪುರದ ಒಂದು ನಾಯಿ ಮಾತಾಡ್ತೈತಿ ಬೇಕಾದ್ರೆ ಮಾತಾಡ್ತೈತೆ ಅದಕ್ಕಾಗಿ ನಾನು 100 ಮಂದಿ ಸೆಕ್ಯೂರಿಟಿ ಕೊಟ್ಟು ಇಟ್ಕೋತೀರಿ ನೀವು ಅದನ್ನ ಏನ ಕರ್ಸ್ರೆ ಅವ್ರನ್ನ ಇಲ್ಲ ಚಿತ್ತೂರಿನಿಂದ ಬಂದವರು ಚಿತ್ತೂರು ಜಿಲ್ಲೆಯಿಂದ ನಮ್ಮ ಸಿ ಎಂ ಅವರಿಗೆ ಭೇಟಿಯಾಗಕ್ಕೆ ಒಂದು ಅವಕಾಶ ಕೊಡಬೇಕು ಯಾಕಂದ್ರೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಈ ಪರಿಸ್ಥಿತಿ ಬಂದಿದೆ ಈ ಟೈಮ್ನಲ್ಲಿ ನಾನು ಸಲೀಂ ಖತೀಬ್ ಅಂತ ರಾಜ್ಯ ಅಲ್ಪಸಂಖ್ಯಾತ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು ಹಾಗೂ ನಮ್ಮ ಜೊತೆಗೆ ಜಿಲ್ಲಾ ಬೆಳಗಾಂ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರು ಸಮಾಜದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಇಲ್ಲೇ ಒಂದು ಡಿ ಸಿ ಅವರಿಗೆ ಮನವಿ ಕೊಡೋಕ್ಕೆ ಬಂದೀವಿ ಈ ಡಿ ಸಿ ಈ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ತಲುಪಬೇಕು ಅವರಿಗೆ ಮನವಿ ಕೊಡಲಿಕ್ಕೆ ಇಲ್ಲಿ ಸಿದ್ದಿದ್ದೀವಿ ಮೇನ್ ಉದ್ದೇಶ ಏನಂದರೆ ಮೊನ್ನೆ ತನ್ನ ಮುಖ್ಯಮಂತ್ರಿಯವರು ಕ್ಯಾಬಿನೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಮುಸ್ಲಿಮರಿಗೆ ಮತ್ತು ಆ ಕ್ಯಾಟಗರಿ ಟೂವಿನಲ್ಲಿ ಬರುವಂಥ ಸಮಾಜಿಗೆ 4% ಏನು ರಿಸರ್ವೇಷನ್ ಇತ್ತು ಅದು ಸಂವಿಧಾನ ಅಪೋಸ್ ಆಗಿ ಅದು ರದ್ದು ಮಾಡಿದ್ದಾರೆ ಮತ್ತು ಆ 4% ಬಹುಸಂಖ್ಯೆ ಇರುವಂಥ ಒಕ್ಕಲಿಗರಿಗೆ ಹಾಗೂ ಲಿಂಗಾಯತರಿಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಸಮಾಜಿಗೆ ನೀವು ಕೊಡಿ ಅದರ ಬಗ್ಗೆ ನಮ್ದು ಏನು ಅಭ್ಯಂತರ ಇಲ್ಲ ತಕ್ಕಾರಿಲ್ಲ 40 ವರ್ಷದಿಂದ ಬರುವಂಥ ಇದು 4% ರಿಸರ್ವೇಷನ್ ನಮ್ಮ ಸಮುದಾಯ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಅನ್ಯಾಯ ಆಗಿದೆ ಅದಕ್ಕೆ ನಾವು ಖಂಡಿಸ್ತೀವಿ ಮತ್ತು ಸರ್ಕಾರಿಗೆ ವಿನಂತಿ ಮಾಡ್ತೀನಿ ಆ ಕ್ಯಾಬಿನೆಟ್ ಡಿಸಿಷನ್ನ ತಕ್ಷಣ ನೀವು ವಾಪಸ್ ತಗೋಬೇಕು ಎಲ್ಲಿವರೆಗೆ ನೀವು ವಾಪಸ್ ತಗೊಡೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಡೀತದೆ ಮತ್ತು ಮೊನ್ನೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟು ಮತ್ತು ಇದು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಂದ ತಕ್ಷಣ ಇದು ನಾವು ವಾಪಸ್ ತಗೋತೀವಿ ರದ್ದು ಮಾಡ್ತೀವಿ ಅಂತ ಅವರು ಒಂದು ಮಾತು ಹಿಡಿದಾರೆ ಆದರೆ ನಾವು ಅಲ್ಪಸಂಖ್ಯಾತರು ಎಲ್ಲಿವರೆಗೆ ಇದು ವಾಪಸ್ ಆಗೋದಿಲ್ಲ ಅಲ್ಲಿವರೆಗೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ ಮತ್ತು ಇದು ಸಮಾಜಕ್ಕೆ ಅನ್ಯಾಯ ಆಗಿದೆ ಇನ್ನೂ ಮಟ್ಟ ನಾವು ಯಾವತ್ತೂ 4% ಹೆಚ್ಚಿಗೆ ಮಾಡಿ ಸುಮಾರು ಬೇಡಿಕೆ ಇಟ್ಟಿದ್ದೀವಿ ಆದರೆ 1% ಮಾಡಲಿಲ್ಲ ಇದು ಅಂತ 4% ಹಿಂದೆ ತೆಗಿಡೋದು ಎಲ್ಲಿಂದ ನ್ಯಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲ ಸಮಾಜಕ್ಕೆ ಸಮಾಜಕ್ಕೆ ನ್ಯಾಯ ಕೊಡುವಂಥ ಒಂದು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನವನ್ನು ಅವರು ವೈಲೇಷನ್ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಮನಸ್ಸಿಗೆ ನೋವಾಗಿದೆ ಮತ್ತು 14% ಇರುವಂಥ ಈ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಅದರ ಒಳಗೆ ಬಹುಸಂಖ್ಯೆ ನಮ್ಮ ಸಮಾಜದಲ್ಲಿ ಬಡವರದಾರ ಸ್ಕೂಲ್ ಶಾಲೆ ಕಾಲೇಜ್ ಈ 4% ನೀವು ನಮ್ಮ ರಿಸರ್ವೇಷನ್ ಕಟ್ ಮಾಡಿದರೆ ಅದಕ್ಕೆ ಭಾಳ ದೃಷ್ಟಿಯಿಂದ ಅನ್ಯಾಯ ಆಗ್ತೈತಿ
ಎಂಪ್ಲಾಯ್ಮೆಂಟ್ ಇರಲಿ, ಶಾಲೆ ಕಾಲೇಜ್ ಇರಲಿ, ಇಂಜಿನಿಯರಿಂಗ್ ಇರಲಿ, ಇಂಥ ಕ್ರಮವನ್ನು ಕ್ರಿಮಿನಲ್ ಕ್ರಮ ತಗೊಳ್ಳೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಅನ್ಯಾಯ ಆಗಿದೆ. ಅದಕ್ಕೆ ನಾವು ಇಲ್ಲಿ ಸೇರಿದ್ದೀವಿ. ನಾ ಸರ್ಕಾರ ಬೊಂಬೈ ಸರ್ಕಾರಿಗೆ ಈ ವಿಶೇಷವಾಗಿ ನಾ ಇಲ್ಲಿ ಸೇರಿದಂಥ ಎಲ್ಲರೂ ಪರವಾಗಿ ಖಂಡಿಸ್ತೀವಿ. ಎಲ್ಲಿವರೆಗೆ ಅವರಿಗೆ ವಾಪಸ್ ತಗೊಳ್ಳೋದೆಲ್ಲ ನಮ್ಮ ಹೋರಾಟದಿಂದ ಮುಂದೆ ನಡೀತಾ ಇದೆ. ಇಲ್ಲ ಇಲ್ಲ, ನಮ್ಮ ಅವರು ಕೊಟ್ಟಿದ ಇಡೀ ರಾಜ್ಯದಲ್ಲಿ ಆ ಆದೇಶವರೆಗೆ ನಾಳೆ ಒಂದು ನಮ್ಮದು ಮತ್ತು ದಲಿತ ಮುಖಂಡರದ್ದು ಒಂದು ಸಭೆ ಇದೆ. ಅದರಾಗೂ ಮತ್ತು ಬೇರೆ ಬೇರೆ ದೃಷ್ಟಿಯಿಂದ ಇವು ಬಿ ಜೆ ಪಿ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಅದಕ್ಕೆ ನಾವು ಹೋರಾಟ ಕಂಟಿನ್ಯೂಸ್ ಇರುತ್ತದೆ. ಒಂದೇ ದಿವಸದ ಕೆಲಸ ಇಲ್ಲ, ನಾವು ಮಾಡ್ತಾ ಇರ್ತೀವಿ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು, ಅವರ ಸಚಿವ ಸಂಪುಟದವರು, ಇಡೀ ರಾಜ್ಯಕ್ಕೆ ಅಲ್ಪಸಂಖ್ಯಾತರಿಗೆ ಒಂದು ಪವಿತ್ರ ರಂಜಾನ್ ಹಬ್ಬದಲ್ಲಿ ಯಾವುದಾದ್ರೂ ಗಿಫ್ಟ್ ಕೊಡಿದ್ಬಿಟ್ಟು ಅವರಿಗೆ ಅನ್ಯಾಯ ಮಾಡಿದ್ದಾರೆ. ನಾವು ಎಲ್ಲ ಬೆಳಗಾವಿ ಜಿಲ್ಲೆ ಹಾಗೂ ಚಿಕ್ಕೋಡಿ ಜಿಲ್ಲೆಯ ಅಲ್ಪಸಂಖ್ಯಾತರ ಜನಾಂಗವರು ವಿರೋಧಿಸುತ್ತೇವೆ. ಈಗಾಗಲೇ ಮೊನ್ನೆ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಪಂಚಮಶಾಲೆ ಅಧ್ಯಕ್ಷರಾದಂಥ ವಿಜಯಣ್ಣ ಕಾಶ್ಯಪ್ನವರು ಕೂಡ ಇದಕ್ಕೆ ವಿರುದ್ಧವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತು ನಮ್ಮ ಜನಾಂಗಕ್ಕೆ ಕೊಟ್ಟರೆ ಇಂಥ ಅಲ್ಪಸಂಖ್ಯಾತರ ನಮಗೆ ಮೀಸಲಾತಿ ಬೇಡ ಅಂತೇಳಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ವಿಜಯಾನಂದ ಕಾಶ್ಯಪ್ನವರು ಕೂಡ ಇದಕ್ಕೆ ವಿರುದ್ಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಿ ಜೆ ಪಿ ಸರ್ಕಾರ ಹಿಂದೂ ಮುಸ್ಲಿಮ ಜಗಳ ಹಚ್ಚುವ ಸಲುವಾಗಿ, ಕೇವಲ ಚುನಾವಣೆ ಸಲುವಾಗಿ ಈ ಗಿಮಿಕ್ಸನ್ನು ಮಾಡಿದ್ದಾರೆ ಅಂಥೇಳಿ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮುಂಬರುವ ದಿವಸ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 2023 ಚುನಾವಣೆ ಬಂದಿದೆ. ಬಿ ಜೆ ಪಿ ಸರ್ಕಾರಕ್ಕೆ ಅಲ್ಪಸಂಖ್ಯಾತರು ತಕ್ಕ ಪಾಠವನ್ನು ಕಲಿಸುತ್ತಾರೆ ಅಂತೇಳಿ ಇಲ್ಲಿ ನಾನು ಬಿ ಜೆ ಪಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತೇನೆ. ಇದು ಇಷ್ಟಕ್ಕೆ ಇಲ್ಲೂ ನಮ್ಮದು ಹೋರಾಟ ಮುಗಿದಿಲ್ಲ. ಇನ್ನೂ ರಾಜ್ಯಕ್ಕೆ ರಂಜಾನ್ ತಿಂಗಳು ಮುಗಿದ ನಂತರ ಲಕ್ಷಾಂತರ ಮಂದಿ ಕೂಡಿ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡುತ್ತೇವೆ. ಇದು ನಮ್ಮ ಏನು ಅಲ್ಪಸಂಖ್ಯಾತರ ಏನು ಮೀಸಲನ್ನು ಕಿತ್ತುಕೊಂಡಿದ್ದಾರೆ ಅವರಿಗೆ ತಕ್ಕ ಉತ್ತರವನ್ನು ಮುಂಬರುವ ದಿವಸ ಕೊಡ್ತೇವೆ ಅಂತೇಳಿ ನಾವು ಎಚ್ಚರಿಕೆ ಗಂಟೆಯನ್ನು ಬಿ ಜೆ ಪಿ ಸರ್ಕಾರಕ್ಕೆ ಕೊಡುತ್ತೇವೆ.